बोलो भारत माता की। ನನ್ನ ತಾಯಂದ್ರು ಬೆಳಗ್ಗೆ 8:30 ತಯಾರಾಗಿ 10 ಗಂಟೆಗೆಲ್ಲ ಬಂದು ಕೂತಿದ್ದೀರಿ। ತಮ್ಮ ಸಹನೆಯನ್ನ ನಾವು ಜಾಸ್ತಿ ಪರೀಕ್ಷೆ ಮಾಡೋದಿಲ್ಲ। ಇನ್ನೊಂದು ಅರ್ಧ ಗಂಟೆಯಲ್ಲಿ ಕಾರ್ಯಕ್ರಮವನ್ನ ಬಂಧುಗಳೇ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷ ಇಡಿ ರಾಜ್ಯದ ಉದ್ದಗಲಕ್ಕೂ ಪ್ರಜಾಧ್ವನಿಯನ್ನ ಹಮ್ಮಿಕೊಂಡಿರುವಂತ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಗೆ ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವದಲ್ಲಿ ಮೊದಲನೇ ಬಾರಿಗೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರಕ್ಕೆ ಶುಭಾರಂಭವನ್ನ ಮಾಡಲಿಕ್ಕೆ ಬಂದಿದೆ। ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ದೀನ ದಲಿತರ ಬಡವರ ಆಶಾ ಕಿರಣ ಭಾಗ್ಯಗಳ ಸರದಾರ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ ಕಂಡಂತ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರೇ ನಮ್ಮ ಜಿಲ್ಲೆಯ ಹೆಮ್ಮೆಯ ಪುತ್ರರು ಮಾಜಿ ಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದಂತ ಸತೀಶಣ್ಣ ಜಾರಕಿಹೊಳಿ ಅವರೇ ಈಗ ತಾನೇ ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡಿ ಜಾತ್ಯಾತೀತಿಯ ಮಂತ್ರವನ್ನ ತಮ್ಮ ಜೀವನ ಅಂತ ಸ್ವೀಕಾರ ಮಾಡಿದಂತ ಮಾಜಿ ಮಂತ್ರಿಗಳು ಮತ್ತು ಶಾಸಕರಾದಂತ ಜಮೀರಣ್ಣ ಅವರೇ ಎಂಎಲ್ಸಿಗಳಾದಂತ ಪ್ರಕಾಶ್ ಡಾಟೋಡ್ಜಿ ಅವರೇ ನಮ್ಮ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರಾದಂತ ಮೊದಲನೇದಾಗಿ ಜಿಲ್ಲಾ ಅಧ್ಯಕ್ಷರಾದಂತ ವಿನಯ್ ನಾವಲಗಟ್ಟಿ ಅವರೇ ಚಿಂಗಳೆ ಅವರೇ ರಾಜು ಸೇಠ್ ಅವರು ಬಂದಿದ್ದಾರ ಬ್ಲಾಕ್ ಅಧ್ಯಕ್ಷರಾದಂತ ಯಲ್ಲಪ್ಪಣ್ಣ ಡೆಕೋಳ್ಕರ್ ಅವರೇ ಸಿಸಿ ಪಾಟೀಲ್ ಅವರೇ ಆತ್ಮೀಯ ಸಹೋದರ ತಮ್ಮೆಲ್ಲರ ಮಗನಾಗಿ ತಮ್ಮ ಸೇವೆಯನ್ನ ಮಾಡ್ತಾ ಇರುವಂತ ಎಂಎಲ್ಸಿ ಚಂದ್ರರಾಜ್ ಹಟ್ಟಿಹೊಳಿ ಅವರೇ ನನ್ನ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳೇ ಎಸ್ಸಿ ಎಸ್ಟಿ ಓಬಿಸಿ ಮೈನಾರಿಟಿ ಮಹಿಳಾ ಕಾಂಗ್ರೆಸ್ ಎನ್ಎಸ್ಯುಐ ಸೇವಾದಳ ಯೂತ್ ಕಾಂಗ್ರೆಸ್ನ ಎಲ್ಲ ನನ್ನ ಪದಾಧಿಕಾರಿಗಳೇ ನಮ್ಮ ಕ್ಷೇತ್ರದ ದರ್ಗಾ ಅಜ್ಜ ಅಂತಾನೆ ಖ್ಯಾತಿಯಾಗಿದ್ದಾರೆ ಪೀರಜ್ಜ ಅವರೇ ಹನುಮಣ್ಣವರು ಅವರೇ ಕೋನರೆಡ್ಡಿ ಅವರೇ ಮಲ್ಲೇಶಣ್ಣ ಚೌಗ್ಲೆ ಅವರೇ ಜಯವಂತಣ್ಣ ವೈಶಾಲಿ ತಾಯಿ ಶಂಕರಗೌಡಣ್ಣ ನಾಗೇಶಣ್ಣ ದೇಸಾಯಿ ಅವರೇ ನಮ್ಮ ಬಾಂಡ್ಗಿ ಅಣ್ಣನವರೇ ಫಕೀರ್ಗೌಡ್ರೇ ನಮ್ಮ ಈಗ ನಮ್ಮ ಪಕ್ಷವನ್ನ ಪ್ರವೇಶ ಮಾಡ್ತಾ ಇರುವಂತ ನನ್ನ ಆತ್ಮೀಯ ಸಹೋದರಾದಂತ ಬಹುರಾವ್ ಗಡ್ಕರಿ ಅವರೇ ಸಿದ್ದಪ್ಪನ ಕಾಂಬ್ಳೆ ಅವರೇ ಮಲ್ಲೇಶಣ್ಣ ಚೌಗ್ಲೆ ಅವರೇ ಅರವಿಂದಣ್ಣ ಅವರೇ ಬೆಳಗಾವ್ಕರ್ ಅವರೇ ಮನೋಹರಣ್ಣ ತೇರ್ಸೆ ಅವರೇ ಕಲ್ಲಪ್ಪನ ರಾಮಚಂದ್ರ ಅವರೇ ಮಹೇಶ್ ಸುಗನ್ನೂರ್ ಅವರೇ ಸಮೀರ್ ಭಯ್ಯ ಪ್ರಕಾಶ್ ಅಸ್ಫಾಕ್ ಸಂತೋಷ್ ಅಫ್ಸರ್ ಭಯ್ಯ ರಾಕೇಶ್ ನನ್ನ ಬೆಳಗಾವಿ ಜಿಲ್ಲೆಯ ಎಲ್ಲ ಗಣ್ಯಮಾನ್ಯರೇ ಮತ್ತು ಎದುರುಗಡೆ ಕೂತ್ಕೊಂಡಂತ ನನ್ನ ನಿಮಗೆಲ್ಲ ಏನಂತ ಹೇಳ್ಕರಿಲಿ ನನ್ನ ಭವಿಷ್ಯ ನನ್ನ ಪರಿವಾರ ನಿಮ್ಮ ಮನೆ ಮಗಳ ಅತ್ಯಂತ ಅಭಿಮಾನದ ಒಂದು ನಮಸ್ಕಾರಗಳು आमचा उचगाव ब्लॉक ह्या कडून आलेले माझे सर्वांना हार्दिक हार्दिक स्वागत आहे आणि तुमचा मुलगीचा नमस्कार स्वीकारा बंधुगळे ಇನ್ನೇನು ಚುನಾವಣೆ 60 ದಿವಸ
ರುದ್ರಪ್ಪನ ಇನ್ನು 60 ದಿನದ ಚುನಾವಣೆಯಲ್ಲಿ ಸ್ವಲ್ಪ ತಮ್ಮ ಸಮಯವನ್ನ ತಗೊಳ್ಳಕ್ಕೆ ಬಯಸ್ತಾನೆ ಕಲ್ಲೂರನ್ನ ಕೂತ್ಕೊಂಡಿದ್ದಾರೆ ನಮ್ಮ ಬಂಡಿಗಣ್ಣಿ ಅವರು ಇದ್ದಾರೆ ಒಂದು 15-20 ನಿಮಿಷ ಸಮಯವನ್ನ ತಗೊಳ್ಳಕ್ಕೆ ಬಯಸ್ತಾನೆ ಯಾಕಂತಂದ್ರೆ 2013 ರಲ್ಲಿ ನಾನು ಚುನಾವಣೆಗೆ ನಿಂತುಕೊಳ್ಳೋದಿಲ್ಲ 2014 ಕ್ಕೆ ನಾನು ಪಾರ್ಲಿಮೆಂಟ್ ಚುನಾವಣೆಗೆ ನಿಂತುಕೊಳ್ಳುತ್ತೀನಿ ನಾನು ಆಗ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಇದ್ದೆ ಆ ಸಂದರ್ಭದಲ್ಲಿ ನನಗೆ ಟಿಕೆಟ್ ಬೇಡ ಗಡದವರ ಮಟ್ಟಿಗೆ ಟಿಕೆಟ್ ಕೊಡಿ ಅಂತ ನಾನು ಆಗ ಹೇಳಿದಾಗಲೂ ಕೂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷೆ ಮಹಿಳೆ ಇದೆಯಾ ಒಬ್ಬಳೇ ಇದೆಯಾ ನಿನಗೆ ಟಿಕೆಟ್ ನೀನು ಗೆಲ್ಲಬೇಕು ಅಂತ ಹೇಳಿ ಅವತ್ತೇ ನನಗೆ ಆಶೀರ್ವಾದ ಮಾಡಿದ್ದು ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳಿ ಬಹಳಷ್ಟು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀನಿ ದುರ್ದೈವ 2013 ಕ್ಕೆ ಕೆಲವೇ ಕೆಲವು 2000 ಓಟ್ನಿಂದ ನಾನು ಸೋತೆ ಸೋತ್ರೆ ನಾನು ಮನೆಯಲ್ಲ ಕೂತ್ಕೊಳ್ಳಲ್ಲ ಬಂಧುಗಳೇ ಎದೆ ಗುಂದಲೆಲ್ಲ ಮತ್ತೆ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಅಂತ ಹೇಳಿ 2014 ಕ್ಕೆ ಇದೇ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ನನಗೆ ಬಿ ಫಾರ್ಮ್ ಕೊಟ್ಟು ಮತ್ತೆ ನನಗೆ ಪಾರ್ಲಿಮೆಂಟ್ ಚುನಾವಣೆಗೆ ಆಶೀರ್ವಾದ ಮಾಡಿದ ಅವಾಗಲೂ ಕೂಡ ಮೋದಿ ಗಾಳಿಯಲ್ಲಿ ಸ್ವಲ್ಪ ಮಲ್ಲಪ್ಪನ ಸುಧೀರಣ್ಣ ಏನಾತ ಒಂದಿಟ್ಟು ಮುಂದ್ ಬರ್ಲ ಮತ್ತ 2014 ರಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮೋದಿ ಅವರ ಗಾಳಿಯಲ್ಲಿ ಒಬ್ಬ ಮಹಿಳೆಯಾಗಿ ರಾಜಕೀಯ ಕುಟುಂಬದಿಂದ ಅಂತ ನಾನು ಬಂದಿರಲಿಲ್ಲ ಎಲ್ಲ ನನ್ನ ಪಕ್ಷದ ನಾಯಕರು ಕಾರ್ಯಕರ್ತರು ತಾಯಂದ್ರು 5 ಲಕ್ಷ ಜನ ನನಗೆ ಮತದಾನ ಮಾಡಿದ್ರು ಆದ್ರೆ ದುರ್ದೈವ ಅವಾಗೂ ನನಗೆ ಸೋಲಾಯ್ತು ಅವಾಗ್ಲೂ ಎದೆ ಗುಂದಲೆಲ್ಲ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇತ್ತು ನಾನು ಜಿಲ್ಲಾಧ್ಯಕ್ಷ ಇದ್ದೆ ಸಿದ್ದರಾಮಯ್ಯ ಸಾಹೇಬರ ಕೈ ಮುಗಿದು ಮತ್ತೆ ನಿಮ್ಮೆಲ್ಲರ ಸೇವೆಯನ್ನ 18ರವರೆಗೆ ಮಾಡ್ಕೊಂಡು ಬಂದೆ ನನ್ನ ಮೇಲೆ ವಿಶ್ವಾಸ ಇಟ್ಟು ಮತ್ತೆ 2018 ಕ್ಕೆ ಚುನಾವಣೆಗೆ 3ನೇ ಬಾರಿ ಬಿ ಫಾರ್ಮ್ ಅನ್ನ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟರು 2018 ಕ್ಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಸಹಕಾರದಿಂದ 52,000 ಮತಗಳ ಅಂತರದಿಂದ ಪ್ರಥಮ ಬಾರಿಗೆ ಒಬ್ಬ ಮಹಿಳಾ ಶಾಸಕಿಯನ್ನ ಸ್ವತಂತ್ರದ ನಂತರ ಕಾಂಗ್ರೆಸ್ ಪಕ್ಷದ ತೆಕ್ಕೆಗೆ ಕೊಟ್ಟಂತ ದೇವರುಗಳು ಯಾರಾದರೂ ಇದ್ರೆ ಅದು ನೀವು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ನನ್ನ ಕ್ಷೇತ್ರ ಚಂದ್ರಾಜ್ ಹೇಳಿದ ಹಾಗೆ ಕರ್ನಾಟಕ ರಾಜ್ಯದ 2ನೇ ರಾಜಧಾನಿ ಅಂತ ಕರೆಸ್ಕೊಳ್ಳುತ್ತೆ ಬೆಳಗಾವಿ ಈ ಬೆಳಗಾವಿಯ ಗಡಿ ಪ್ರದೇಶ ಗಡಿನಾಡು ಗಡಿ ಕ್ಷೇತ್ರ ಹೇಳೋದಕ್ಕೆ ನನ್ನ ಕ್ಷೇತ್ರದಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಇದೆ ವಿಟಿಯು ಯೂನಿವರ್ಸಿಟಿ ಇದೆ ಸುವರ್ಣ ಸೌಧ ಇಡೀ ರಾಜ್ಯದ ಸಮಸ್ಯೆಗಳನ್ನ ಆಲಿಸ್ಲಿಕ್ಕೆ ರಾಜ್ಯದ ಸಮಸ್ಯೆಗಳನ್ನ ಪರಿಹರಿಸ್ಲಿಕ್ಕೆ ಸುವರ್ಣ ಸೌಧ ಇದೆ ಬೆಳಗಾವಿ ಸಿಟಿ ನೀರಡಿಕೆಯನ್ನ ಆರಿಸ್ಲಿಕ್ಕೆ ರಾಕಸ್ಕೋಪ್ ಡ್ಯಾಮ್ ಇದೆ ಎಸ್ಟಿಪಿ ಪ್ಲಾಂಟ್ ಇದೆ ಕಚಿಡಾ ಡಿಪೋ ಇದೆ ಅಷ್ಟೇ ಯಾಕೆ ಬಂಧುಗಳೇ ಬೆಳಗಾವಿ ಜಿಲ್ಲೆಯ ಸ್ವತಂತ್ರ ಪೂರ್ವದಿಂದ ಏರ್ಪೋರ್ಟ್ ಕೂಡ ನನ್ನ ಕ್ಷೇತ್ರದಲ್ಲಿದೆ ಇದೆಲ್ಲ ಹೇಳಕ್ಕೆ ಇಲ್ಲಿಯ ಜನರು ಅತ್ಯಂತ ಪ್ರಾಮಾಣಿಕರು ನನ್ನ ಜನ
ಮುಗ್ಧರು. ಮೊದಲು ಬಾರಿ ಶಾಸಕಿಯಾಗಿ 2018 ನನಗೆ ಅನುಭವ ಕಡಿಮೆ ಸತೀಶಣ್ಣ. ಮೊದಲನೇ ಬಾರಿ ಶಾಸಕಿ ಆದ್ಮೇಲೆ ಅನುಭವ ಏನು ಇರಲಿಲ್ಲ. ಸಮ್ಮಿಶ್ರ ಸರ್ಕಾರ ಬಂತು, ಗೆದ್ದ ಮರಣ ದಿನನೇ ಹೈದರಾಬಾದ್ ಕರ್ಕೊಂಡು ಹೋದ್ರಿ ತಾವೆಲ್ಲ ನಮ್ಮನ್ನ. ನಮಗೇನು ಗೊತ್ತಿರ್ಲಿಲ್ಲ ಸಮ್ಮಿಶ್ರ ಸರ್ಕಾರ ಬಂತು, ಮೊದಲನೇ ಬಾರಿ ಶಾಸಕಿ. ಆದ್ರೆ ನಾನು ಕೊಟ್ಟೊಂದು ಭಾಷೆಯನ್ನ ಕೊಟ್ಟಿದ್ದೆ ನಮ್ಮ ಜನರಿಗೆ, ಒಮ್ಮೆ ನಿಮ್ಮ ಮನೆ ಮಗಳಂತ ಸ್ವೀಕಾರ ಮಾಡಿ, ಒಮ್ಮೆ ನನಗೆ ಅವಕಾಶ ಕೊಟ್ಟು ನೋಡಿ, 25 ಆಗದಂತ ಅಭಿವೃದ್ಧಿಯನ್ನ ಮಾಡಿ ತೋರಿಸ್ತೀನಿ ಅಂತ ಭಾಷೆಯನ್ನ ಕೊಟ್ಟಿದ್ದೆ. ಗೆದ್ದು ಬಂದ ತಕ್ಷಣ ನೀರಾವರಿಗೆ ಆದ್ಯತೆಯನ್ನ ಕೊಟ್ಟೆ, ಶಿಕ್ಷಣಕ್ಕೆ ಆದ್ಯತೆಯನ್ನ ಕೊಟ್ಟೆ. ನನ್ನ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಅತ್ಯಂತ ಹಿಂದುಳಿದ ಕ್ಷೇತ್ರ. ನನ್ನ ಗ್ರಾಮೀಣ ಕ್ಷೇತ್ರದ ಬಡ ಮಕ್ಕಳು ಸುಶಿಕ್ಷಿತರಾಗಬೇಕು, ಶಿಕ್ಷಣದಿಂದ ವಂಚಿತ ಆಗಬಾರದು ಅನ್ನುವಂತ ಕಾರಣಕ್ಕೆ ಬರೀ 4.5 ವರ್ಷದಲ್ಲಿ 300 ಕ್ಲಾಸ್ರೂಮ್ಗಳನ್ನ ಕಟ್ಟಿಸಿದೆ ಬಂಧುಗಳೇ. 300 ಕ್ಲಾಸ್ರೂಮ್ಗಳನ್ನ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಇತಿಹಾಸದಲ್ಲಿ 300 ಕ್ಲಾಸ್ಗಳನ್ನ ಬರೀ 4.5 ವರ್ಷದಲ್ಲಿ ಕಟ್ಟಿಸಿದೀನಿ ಅಂತಂದ್ರೆ ಬರೀ ಅಷ್ಟೇ ಯಾಕೆ? 40 ಸ್ಮಾರ್ಟ್ ಕ್ಲಾಸ್ಗಳನ್ನ ಮಾಡಿದೆ. ಬರೀ ಸ್ಮಾರ್ಟ್ ಸಿಟಿ ಆಗಬಾರ್ದು, ನನ್ನ ಹಳ್ಳಿಯಲ್ಲಿ ಶಿಕ್ಷಣ ಸುಧಾರಿಸ್ಲಿ ಅಂತ ಹೇಳಿ 40 ಸ್ಮಾರ್ಟ್ ಕ್ಲಾಸ್ಗಳನ್ನ ಮಾಡಿದೆ. ಗೆದ್ದು ಬಂದ ತಕ್ಷಣ ಅನುಭವ ಇಲ್ಲ ಅಂತ ಹೇಳ್ತಾ ಇದ್ದೆ. ಆದ್ರೆ ಪ್ರಥಮ KDP ಮೀಟಿಂಗ್ ನಲ್ಲಿ ನನ್ನ ಕ್ಷೇತ್ರದ ಎಷ್ಟು ಸ್ಕೂಲ್ಗಳಿದಾವೆ ಅವು ಎಲ್ಲದಕ್ಕೂ ಕೂಡ 180 ಶಾಲೆಗಳಿಗೆ ಕಂಪೌಂಡ್ ಅನ್ನ ಕಟ್ಟಿಸ್ಲಿಕ್ಕೆ CEO ಮುಖಾಂತರ ನರೇಗಾದಲ್ಲಿ ಮೀಟಿಂಗ್ ಮಾಡಿ 180 ಶಾಲೆಗಳಿಗೆ ಕಂಪೌಂಡ್ ಕಟ್ಟಿಸ್ದೆ, 200 ಶಾಲಾ ಕ್ರೀಡಾ ಗ್ರೌಂಡ್ ಗಳನ್ನ ಮಾಡಿದೆ. ಅಷ್ಟೇ ಯಾಕೆ? ಕ್ರೀಡೆಗೆ ಸ್ಕೂಲ್ ಮಕ್ಕಳಿಗೆ ಪ್ರೋತ್ಸಾಹ ನೀಡಲು ಎಲ್ಲ ಶಾಲೆಗಳಿಗೆ ಕ್ರೀಡಾ ಸಾಮಗ್ರಿಗಳನ್ನ ಕೊಟ್ಟೆ. ಇನ್ನು ನೀರಾವರಿ ಯೋಜನೆ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ರು, ಅವರನ್ನ ಭೇಟಿಯಾಗಿ MB ಪಾಟೀಲ್ ಸಾಹೇಬರು ನೀರಾವರಿ ಮಂತ್ರಿ ಇದ್ರು, ಅವ್ರಿಗೆ ಒಮ್ಮೆ ಅಲ್ಲ 2 ಬಾರಿ ಹಿರೇಬಾಗೇವಾಡಿಯ ಸಿದ್ದನ ಕೆರೆಯನ್ನ ಭೇಟಿ ಮಾಡಿಸಿ MLA ಇಲ್ದಂತ ಸಂದರ್ಭದಲ್ಲಿ 16 ಕೋಟಿ ರೂಪಾಯಿಯ 5 ಕೆರೆಗಳನ್ನ ತುಂಬಿಸುವಂತ ಸಿದ್ದನ ಬಾವಿ ಏತ್ ನೀರಾವರಿಯನ್ನ ನಾನು ಮಾಡಿಸ್ದೆ. ಅದರ ಜೊತೆಯಲ್ಲಿ ಬಾಗೇವಾಡಿ ಬ್ಲಾಕ್ ನಲ್ಲಿ ಬರುವಂತ ಕುಕ್ಕುಡಳ್ಳಿಯಿಂದ ಕರಡಿಗುದ್ದಿಗೆ ಬರುವಂತ 68 ಕೆರೆಗಳನ್ನ ತುಂಬಿಸುವ ಯೋಜನೆಗೆ ಮಲಪ್ರಭಾ ಹಿರೇಬಾಗೇವಾಡಿ ಏತ್ ನೀರಾವರಿ ಯೋಜನೆಗೆ ನಮ್ಮ ಸಮ್ಮಿಶ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಮಾನ್ಯ DK ಶಿವಕುಮಾರ್ ಅವರು ನೀರಾವರಿ ಸಚಿವರಿದ್ದಂತ ಸಂದರ್ಭದಲ್ಲಿ 430 ಕೋಟಿ ರೂಪಾಯಿಯ ಒಂದು ಅನುಮೋದನೆಯನ್ನ ಪಡೆದು ಜಮೀನನ್ನ ಸರ್ಕಾರಿ ಜಮೀನನ್ನ ತಗೊಂಡು ಸುಮಾರು 100 ಕೋಟಿಯ ಕೆಲಸ ಈಗಾಗಲೇ ಆಗಿದೆ ಬಂಧುಗಳೇ. ಅದು ಈಗ ನಿಂತಿದೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ನೀರಾವರಿ ಯೋಜನೆ ನಿಂತಿದೆ. ಅದು ಯಾಕೆ ನಿಂತಿದೆ, ಯಾರಿಂದ ನಿಂತಿದೆ, ಯಾವುದಕ್ಕೋಸ್ಕರ ನಿಂತಿದೆ? ಯಾಕೆ ನನ್ನ ಕ್ಷೇತ್ರದ ರೈತರು ರೈತರಲ್ವಾ? ನನ್ನ ಕ್ಷೇತ್ರದ ಜನರು ಅವರ ಬಾಳ ಹಸನಾಗಬೇಕ ಬೇಡವಾ? ನೀವು ವಿಚಾರ ಮಾಡಬೇಕು, ಮಾತಾಡ್ತೀನಿ. ಮರಾಠಿ ಭಾಗದಲ್ಲಿ 140 ಕೋಟಿ ಹಂಗರ್ಗಾ ಕಲ್ಲೇಹೋಳ ಏತ್ ನೀರಾವರಿ ಯೋಜನೆ ಆಡಳಿತಾತ್ಮಕ ಅನುಮೋದನೆಯನ್ನ ಪಡೆದು ಟೆಂಡರ್ ಕರೆದಿದ್ವಿ. ಆದ್ರೆ ದುರಾದೃಷ್ಟ, ನಮ್ಮ ಸರ್ಕಾರ ಬಿತ್ತು. ತದನಂತರ BJP ಸರ್ಕಾರ ಬಂತು. BJP ಸರ್ಕಾರ ಬಂದ ಮೇಲೆ ಯಾವ್ಯಾವ ಇಲಾಖೆಯಲ್ಲಿ
ಯಾವ್ಯಾವ ಯೋಜನೆಗಳಿದ್ದಾವೆ, ಯಾವ್ಯಾವ ಇಲಾಖೆಯಿಂದ ಎಷ್ಟು ಅನುದಾನವನ್ನ ತೆಗೆದುಕೊಂಡು ಬರಬೇಕು. ಮೊದಲೇ ಬಾರಿ ಶಾಸಕಿ ಅಲ್ಲ, ಅದರಲ್ಲೂ ವಿರೋಧ ಪಕ್ಷದ ಶಾಸಕಿ ಆಗಿಬಿಟ್ಟೆ, ನನಗೇನು ಗೊತ್ತಾಗ್ಲಿಲ್ಲ. ಆದ್ರೂ ಕೂಡ ಪ್ರಯತ್ನವನ್ನ ಮಾಡಿ ಮಂತ್ರಿಗಳಿಗೆ ಭೇಟಿಯಾಗಿ ಸೆಕ್ರೆಟರಿಯೇಟ್ ಗಳಿಗೆ ಹತ್ರ ಹೋಗಿ ಐಎಎಸ್ ಆಫೀಸರ್ ಗಳಿಗೆ ಕನ್ವಿನ್ಸ್ ಮಾಡಿ ನನ್ನ ಕ್ಷೇತ್ರದ ರೈತರಿಗೆ ಅನುಕೂಲ ಆಗ್ಲಿ, ಇವರು ನೀರಾವರಿ ಯೋಜನೆಯನ್ನ ತಡೆ ಹಿಡಿದರೆ ಪರವಾಗಿಲ್ಲ ಅಂತ ಹೇಳಿ 30 ಬ್ರಿಡ್ಜ್ ಕಂ ಬಂದಾರಗಳನ್ನ ಕಟ್ಟಿದ್ದೇನೆ. ನನ್ನ ಕ್ಷೇತ್ರದಲ್ಲಿ ಕಟ್ಟಿದಿನ ಇಲ್ಲ ಕಟ್ಟಿದ್ರೆ ಎಸ್ ಅಂತ ಹೇಳ್ರಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ರಿ. ಸಂತಿ ಬಸ್ ರೋಡ್ ಕಟ್ಟಿದಿನ ಸಂತಿ ಬಸ್ ರೋಡ್ ಬಂಧುಗಳೇ, 12 ಅಂಬೇಡ್ಕರ್ ಭವನಗಳನ್ನ ಬರೀ 4.5 ವರ್ಷ, ಮೊದಲನೇ ವರ್ಷ ಶಾಸಕಿ ಬರೀ 4.5 ವರ್ಷ, ಪ್ರಥಮ ಬಾರಿಗೆ ಒಬ್ಬ MLA 4.5 ವರ್ಷದಲ್ಲಿ 12 ಅಂಬೇಡ್ಕರ್ ಭವನ ನಾಗನೂರ್ ಅವ್ರು ಹೇಳ್ಬೇಕು ಕೈ ಮಾಡಿ ಕಟ್ಟಿದೇವಿಲ್ಲ. 100ಕ್ಕಿಂತ ಜಾಸ್ತಿ ಮಂದಿರಗಳು ನನ್ನ ಕ್ಷೇತ್ರದ ಜನ, ಸರ್ ಸಿದ್ದರಾಮಯ್ಯ ಸರ್, ನನ್ನ ಕ್ಷೇತ್ರದ ಜನ ಬಹಳಷ್ಟು ದೇವರನ್ನ ಪೂಜೆ ಮಾಡ್ತಾರೆ, ಬಹಳಷ್ಟು ವಾರ್ಕರಿಗಳಿದ್ದಾರೆ, ಬಹಳಷ್ಟು ಮಠಮಾನ್ಯಗಳಿಗೆ ನಡ್ಕೊಳ್ತಾರೆ. ನನ್ನ ಕ್ಷೇತ್ರದಲ್ಲಿ ಬರೀ 4.5 ವರ್ಷದಲ್ಲಿ 100ಕ್ಕಿಂತ ಜಾಸ್ತಿ ಮಂದಿರಗಳ ಜೀರ್ಣೋದ್ಧಾರಕ್ಕೆ ನಾನು ಸಹಾಯ ಮಾಡಿದ್ದೀನಿ. ಮಾಡಿದ್ದೀನಿ ಅಂದ್ರೆ ಕೈ ಎತ್ತಿ. 6 ಜೈನ್ ಬಸ್ತಿಗಳಿಗೆ ತಲಾ 50 ಲಕ್ಷ ರೂಪಾಯಿ ತರ ಬಿಡುಗಡೆ ಮಾಡಿಸಿದ್ದೀನಿ. 6 ಜೈನ್ ಬಸ್ತಿಗಳಿಗೆ ಮರಾಠ ಸಮುದಾಯ ಭವನಗಳನ್ನ ಮಾಡಿಸಿದ್ದೇನೆ, ಬಸವ ಭವನಗಳನ್ನ ಮಾಡಿಸಿದ್ದೇನೆ, ಬೀರದೇವರ ವಿಠಲ ಮಂದಿರಗಳ ಜೀರ್ಣೋದ್ಧಾರ ಮಾಡಿಸಿದ್ದೇನೆ, ಕೃಷ್ಣ ಭವನ ನಿರ್ಮಾಣ ಮಾಡಿದ್ದೇನೆ, ಮಸ್ಜಿದ್ಗಳಿಗೆ ಬಿಜೆಪಿ ಸರ್ಕಾರದಲ್ಲಿ ನಮಗೆ ಅನುದಾನ ಕೊಡದೆ ಇರುವಂತ ಸಂದರ್ಭದಲ್ಲಿ ವೈಯಕ್ತಿಕ ದುಡ್ಡನ್ನ ಹಾಕಿ ಮಸ್ಜಿದ್ಗಳ ಜೀರ್ಣೋದ್ಧಾರವನ್ನ ಮಾಡಿದ್ದೇನೆ. ಉರ್ದು ಸ್ಕೂಲ್ಗಳಿಗೆ ಕ್ಲಾಸ್ ರೂಮ್ಗಳನ್ನ ಕೊಟ್ಟಿದ್ದೇನೆ, ಉರ್ದು ಸ್ಕೂಲ್ಗಳಿಗೆ ಸ್ಮಾರ್ಟ್ ಕ್ಲಾಸ್ಗಳನ್ನ ಕೊಟ್ಟಿದ್ದೇನೆ, ಕ್ರಿಶ್ಚಿಯನ್ ಧರ್ಮದ ಚರ್ಚ್ಗಳನ್ನ ಸುಧಾರಿಸಿದ್ದೇನೆ. ಭೋವಿ ಸಮಾಜ ನನ್ನ ಕ್ಷೇತ್ರದಲ್ಲಿ ಭವಿಷ್ಯ 1,000 ಕೂಡ ಇಲ್ಲ ಮತದಾರರು. ಭೋವಿ ಸಮಾಜಕ್ಕೆ ವಡ್ಡರ ಭವನ, ಭೋವಿ ಭವನ ಅಂತ ಹೇಳಿ 1 ಕೋಟಿ ರೂಪಾಯಿಯ ಭವನವನ್ನ ಕಟ್ಟಿಸ್ಕೊಟ್ಟಿದ್ದೇನೆ. ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಜನರ ಕ್ಷೇತ್ರದ ಪ್ರಾಮಾಣಿಕತೆಯಿಂದ ನಾನು ಸೇವೆಯನ್ನ ಮಾಡಿದ್ದೀನಿ, ಕೆಲಸವನ್ನ ಮಾಡಿದ್ದೀನಿ. ಬಂಧುಗಳೇ, ಈಗ ಚುನಾವಣೆ ಬಂದಿದೆ, ನಾನು ಚುನಾವಣೆ ಭಾಷಣ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಬೇಡಿ. ನಿಮ್ಮ ಅಕ್ಕ ಆಗಿ, ನಿಮ್ಮ ತಂಗಿಯಾಗಿ, ನಿಮ್ಮ ತಾಯಿಯಾಗಿ ನಿಮ್ಮ ಎದುರುಗಡೆ ನಿಂತ್ಕೊಂಡಿದ್ದೀನಿ. ನಿಮ್ಮ ಮಗಳಾಗಿ ನಾನು ಮಾಡಿದ್ರೆ ಮಾಡಿದೀನಿ ಅಂತ ಜೋರಾಗಿ ಹೇಳಿ, ಪ್ರತಿ ವರ್ಷ ಗಣೇಶ ಚತುರ್ಥಿಗೆ ಯುವಕರಿಗೆ ಪ್ರೋತ್ಸಾಹನ ಕೊಟ್ಟಿದ್ದೀನ, ಅಂಬೇಡ್ಕರ್ ಜಯಂತಿಗೆ 114 ಹಳ್ಳಿಗಳಿಗೆ ಪ್ರೋತ್ಸಾಹನ ಪ್ರತಿ ವರ್ಷ ಕೊಟ್ಟಿದ್ದೀನ, ವಾಲ್ಮೀಕಿ ಜಯಂತಿಗೆ ಪ್ರತಿ ವರ್ಷ ಸಹಾಯಧನ ಕೊಟ್ಟಿದ್ದೀನ, ಕನಕ ಜಯಂತಿಗೆ ಪ್ರತಿ ವರ್ಷ ಜಯಂತಿ ಉತ್ಸವಕ್ಕೆ ಪ್ರತಿ ಹಳ್ಳಿಗೆ ಸಹಾಯ ಮಾಡಿದೀನ, ರಂಜಾನ್ ಹಬ್ಬಕ್ಕೆ ನನ್ನ ಮುಸಲ್ಮಾನ್ ಬಾಂಧವರಿಗೆ ನಾನ್ ಸಹಾಯ ಮಾಡಿದೀನ ಇಲ್ಲ. ಕೃಷ್ಣ ಜನ್ಮಾಷ್ಟಮಿ ನಾನ್ ಸಹಾಯ ಮಾಡಿದೀನ ಇಲ್ಲ, ಯಾಕೋ ಆವಾಜ್ ಬರ್ತಾ ಇಲ್ಲ. ಪ್ರತಿ ವರ್ಷ ಭಾರತ ದೇಶದ ಸಂಸ್ಕೃತಿಯನ್ನ ಎತ್ತಿ ಹಿಡಿಯಲಿ ಅಂತ ಹೇಳಿ ನಮ್ಮ ದೇಶ ವಿವಿಧತೆಯಲ್ಲಿ ಅನೇಕತೆಯಲ್ಲಿ ಎಲ್ಲ ಜಾತಿ ಎಲ್ಲ ಭಾಷೆ ಒಂದೇ ಅಂದ ತಕ್ಷಣ ಮಾತ್ರ ಅನ್ನೋ ಹಾಗೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರವನ್ನ ಒಗ್ಗಟ್ಟಾಗಿ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಅದೇ ರೀತಿ ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಯಾಕಂತಂದ್ರೆ ತಾವು ನಮ್ಮ ಹಿರಿಯರು, ನನ್ನ ಕ್ಷೇತ್ರದಲ್ಲಿ ನಮ್ಮ
मदद कर तो, कर तो कि नहीं? कुटे है शिवाजी महाराज यांचा कुटे आहे राजन्सगड। ಜಾತ್ರೆಗಳಿಗೆ ಸಹಾಯಧನ ಮಾಡಿದ್ದೀನಿ, ನಾಟಕಗಳಿಗೆ ಸಹಾಯಧನ ಮಾಡಿದ್ದೀನಿ, ಪಾರಾಯಣಕ್ಕೆ ಸಹಾಯ ಮಾಡಿದ್ದೀನಿ, ಮಹಾಪ್ರಸಾದಗಳಿಗೆ ಸಹಾಯ ಮಾಡಿದ್ದೀನಿ, ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದೀನಿ, ಹಳ್ಳಿಗಳಲ್ಲಿ ಕತ್ತಲೆಯನ್ನ ಹೊಡೆದೋಡಿಸ್ಬೇಕು ಅಂತ ಹೇಳಿ 60 ಹೈಮಾಸ್ಕ್ ಲೈಟ್ಗಳನ್ನು ಹಾಕಿಸಿದ್ದೀನಿ, ವೈಯಕ್ತಿಕ ಹಣದಲ್ಲಿ 100 ಬೋರ್ವೆಲ್ಗಳನ್ನ ಕೊರೆಸಿದ್ದೀನಿ, ಕುಸ್ತಿ ಮನೆಗಳನ್ನ ಕಟ್ಟಿಸಿದೀನಿ, ರಂಗ ಮಂಟಪಗಳನ್ನ ಕಟ್ಟಿಸಿದೀನಿ. ಕರೋನಾ ಬಂತು, ನನ್ನ ಕ್ಷೇತ್ರದಲ್ಲಿ ಕರೋನಾ ಬಂತು, ಫುಡ್ ಕಿಟ್ಗಳನ್ನ ಹಂಚಿದೀನಿ, ಮೆಡಿಸಿನ್ ಕಿಟ್ಗಳನ್ನ ಹಂಚಿದೀನಿ. ಫ್ಲಡ್ ಬಂದಾಗ ಜನರ ಕಷ್ಟಕ್ಕೆ ಕಣ್ಣೀರನ್ನ ಒರೆಸಿದೀನಿ, ಸುಮಾರು 3,500 ಫಲಾನುಭವಿಗೆ 500,000 ಮನೆಗಳನ್ನ ತಂದು ಕೊಟ್ಟಿದ್ದೀನಿ, 500,000 ಮನೆಗಳನ್ನ. ಕರೋನಾ ಸಂದರ್ಭದಲ್ಲಿ ಲಕ್ಷ್ಮೀ ತಾಯಿ ಫೌಂಡೇಶನ್ ನಿಂದ 4 ಆಂಬ್ಯುಲೆನ್ಸ್ ಗಳ ಸೇವೆಯನ್ನ ಇಟ್ಟಿದ್ದೀನಿ, ಇಟ್ಟಿದ್ದ ಇಲ್ಲ. ಸಿವಿಲ್ ಹಾಸ್ಪಿಟಲ್ಗೆ 1 ತಿಂಗಳು ನಮ್ಮ ಹೋಟೆಲ್ ನಿಂದ ಬೆಳಗ್ಗೆ 500 ಸಾಯಂಕಾಲ 500 ರೋಗಿಗಳಿಗೆ ಫುಡ್ ಪ್ಯಾಕೆಟ್ ನ ಕಳಿಸಿದ್ದೀನಿ. ಬಂಧುಗಳೇ, ಪ್ರತಿ ವರ್ಷ ಅರ್ಶಿನ ಕುಂಕುಮ ಕಾರ್ಯಕ್ರಮ ಮಾಡಿದ್ದೀನಿ, ಎಲ್ಲಾ ಕಾರ್ಯಕ್ರಮಗಳನ್ನ ಎಲ್ಲಾ ಕೆಲಸಗಳನ್ನ ನಿಮ್ಮ ಮಗಳ ನಿಮ್ಮ ಸೇವೆ ಮಾಡುವಂತ ಮನೋಭಾವದಿಂದ ಮಾಡಿದ್ದೀನಿ. ಆದ್ರೆ ಇದನ್ನ ಮಾಡುವಂತ ಸಂದರ್ಭದಲ್ಲಿ ನನಗಾದಂತ ದುಃಖ, ನಾನು ಪಟ್ಟಂತ ಕಷ್ಟ ಆ ಭಗವಂತನಿಗೆ ಗೊತ್ತು, ನನಗೆ ಗೊತ್ತು. 1 ದಿನ ವಿಶ್ರಮಿಸ್ಲಿಲ್ಲ, 1 ದಿನ ವಿಶ್ರಾಂತಿ ತಗೊಳ್ಳಿಲ್ಲ. ನಾನಾಗ್ಲಿ, ನನ್ನ ತಮ್ಮ ಆಗ್ಲಿ, ನನ್ನ ಮಗ ಮೃಣಾಲ್ ಆಗ್ಲಿ, 1 ದಿನ ಕೂಡ ನನ್ನ ಕ್ಷೇತ್ರದ ಜನರ ಒಂದು ಶ್ರೇಯೋಭಿವೃದ್ಧಿಗೆ ನಾನು ಕೆಲಸ ಮಾಡಿದೆ. ಯಾವತ್ತು ಕೂಡ ನಿಮ್ಮ ಆಸೆಗೆ ಯಾವತ್ತು ಕೂಡ ನಾನು ಚ್ಯುತಿ ತರಲಿಲ್ಲ, ಯಾವತ್ತು ನಿಮ್ಮನ್ನ ನಗುಮುಖದಿಂದನೇ ಮಾತಾಡಿಸಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿದೀನಿ. ಆದ್ರೂ ಕೆಲವರಿಗೆ ಸಹಿಸಕ್ ಆಗ್ತಾ ಇಲ್ಲ. ಆದ್ರೂ ಕೆಲವರಿಗೆ ಯಾರಿಗೆ ಸ್ವಯಂ ಘೋಷಿತ ನಾಯಕರು ಗೋಕಾಕ್ ಶಾಸಕರು ಯಾರಿಗೆ ಸ್ವಯಂ ಘೋಷಿತ ನಾಯಕರಾದಂತ ಗೋಕಾಕ್ ಶಾಸಕರೇ, ನಾನು ಈ ಕ್ಷೇತ್ರದ ಮನೆಮಗಳಾಗಿ ಈಗೆಲ್ಲ ಪಟ್ಟಿ ಓದಿದ್ನಲ್ಲ, ಬರೀ 4.5 ವರ್ಷದಲ್ಲಿ ಪ್ರಾಮಾಣಿಕವಾಗಿ 2 ವರ್ಷ ಕರೋನಾ ಇದ್ದಾಗ 1 ವರ್ಷ ಫ್ಲಡ್ ಇದ್ದಾಗ ಇಷ್ಟೆಲ್ಲ ಸೇವೆಯನ್ನ ನನ್ನ ಕ್ಷೇತ್ರದ ಜನರಿಗೆ ಮಾಡಿದ್ನಲ್ಲ, ಚುನಾವಣೆ 2 ತಿಂಗಳಿದ್ದಾಗ ನೀವು ನನ್ನ ಕ್ಷೇತ್ರಕ್ಕೆ ಕಾಲಿಡ್ತಾ ಇದ್ದೀರಾ, ಕರೋನಾ ಇದ್ದಾಗ ಎಲ್ಲಿದ್ರಿ ನೀವು, ಫ್ಲಡ್ ಇದ್ದಾಗ ಎಲ್ಲಿದ್ರಿ ನೀವು? ಮಾನ್ಯ ಸ್ವಯಂ ಘೋಷಿತ ನಾಯಕರೇ, ನಾನು MLA ಆಗಿ ಬರೀ 4.5 ವರ್ಷ, ನೀವು MLA ಆಗಿ 23 ವರ್ಷ. ಎಷ್ಟು ಬಂಧುಗಳೇ, ಎಷ್ಟು? 23 ವರ್ಷ. ನನಗೆ ಬರೀ 1 ವರ್ಷ ಸರ್ಕಾರ ಸಿಕ್ತ, ಅದು ಸ್ವತಂತ್ರ ಸರ್ಕಾರ ಅಲ್ಲ ಮಹೇಂದ್ರನ, ಅದು ಸಮ್ಮಿಶ್ರ ಸರ್ಕಾರ. ಇವರು MLA ಆದ ತಕ್ಷಣ 1999 SM ಕೃಷ್ಣ ಅವರ ಸರ್ಕಾರ 5 ವರ್ಷ ಸಂಪೂರ್ಣ, 2 ವರ್ಷ ಧರ್ಮ್ ಸಿಂಗ್ ಅವರು CM ಅವಾಗ 7 ವರ್ಷ, 2013-18 ಸಿದ್ದರಾಮಯ್ಯ ಸಾಹೇಬ್ರಿದ್ರು ಅವಾಗ 5 ವರ್ಷ, 12 ವರ್ಷ. ಅದಾದ್ಮೇಲೆ ಈಗ ಮತ್ತೆ ಏನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿ BJP ಸರ್ಕಾರ ತಂದ್ರಲ್ಲ ಅವಾಗ 4 ವರ್ಷ, ಅವ್ರಿಗೆ 16 ವರ್ಷ ಅವ್ರಿಗೆ ಸರ್ಕಾರ ಸಿಕ್ಕಿದೆ, 16 ವರ್ಷ ಸರ್ಕಾರ, 23 ವರ್ಷ MLA.
ನಾಲ್ಕು ವರ್ಷದ ಎಂಎಲ್ಎಗೆ ಅಭಿವೃದ್ಧಿ ಮಾಡಲ್ಲ ಅಂತ ಹೇಳ್ತಾರೆ. ಅದು ವಿರೋಧ ಪಕ್ಷದಲ್ಲಿದ್ದಂತ ಒಬ್ಬ ಮಹಿಳೆಯನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಒಂದು ಎಂತ ಒಂದು ಸಂಕುಚಿತ ಭಾವನೆ ನಿಮ್ಮಲ್ಲಿದೆ ಅನ್ನೋದನ್ನ ಬಿಂಬಿಸ್ತಾ ಇದ್ದೀರಾ. ಬಂಧುಗಳೇ, ನನ್ನ ಕ್ಷೇತ್ರದಲ್ಲಿ ನನಗೆ ಮತವನ್ನ ಹಾಕಿದ್ರೆ ನಿಮ್ಮ ಜಮೀನನ್ನ ನನಗೆ ಬರೆದು ಕೊಡಬೇಕು ಅಂತ ಹೇಳ್ತಾರೆ ಗೋಕಾಕ್ ಶಾಸಕರು. ಎಷ್ಟು ಜಮೀನ್ ಬರೆಸಿಕೊಂಡಿರಪ್ಪ ನಾನು? ಯಾರ ಕಡೆಯಿಂದ ಎಷ್ಟರ ಹೊಲ ಮನಿ ಆಸ್ತಿ ಏನಾದ್ರೂ ಬರೆಸ್ಕೊಂಡಿದ್ದೀನ? ಜೋರಾಗಿ ಹೇಳ್ರಿ, ಬರೆಸ್ಕೊಂಡಿದ್ದೀನ? ಅವ್ರೇನ್ ಮಾಡಿದಾರು ಗೋಕಾಕದಾಗ? ಪೊಲೀಸ್ ಸ್ಟೇಷನ್ ಹೆಂಗ್ ಕೆಲಸ ಮಾಡ್ತಾವು? ತಹಸೀಲ್ದಾರ್ ಆಫೀಸ್ ಹೆಂಗ್ ಕೆಲಸ ಮಾಡ್ತೈತಿ? ಸಬ್ ರಿಜಿಸ್ಟ್ರರ್ ಆಫೀಸ್ ಹೆಂಗ್ ಕೆಲಸ ಮಾಡ್ತೈತಿ? ಇನ್ಯಾವ್ದೋ ತಮ್ಮ, ಎಸಿ ಆಫೀಸ್ ಹೆಂಗ್ ಕೆಲಸ ಮಾಡ್ತೈತಿ? ಒಂದ್ ಎಕರೆ ಖರೀದಿ ಮಾಡ್ಬೇಕಂದ್ರು 10 ಲಕ್ಷ ಕೊಡ್ಬೇಕು, ಒಂದ್ ಎಕರೆ ಖರೀದಿ ಮಾಡ್ಬೇಕಂದ್ ತಗೊಳ್ಬೇಕಂದ್ರು 10 ಲಕ್ಷ ಕೊಡ್ಬೇಕು. ಇದು ಗೋಕಾಕ್ ರಿಪಬ್ಲಿಕ್ ನ ನಿಯಮಾವಳಿ. ಅದು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ನಡೆಯೋದಿಲ್ಲ. ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ. 40% ದಿಂದ ನಮ್ಮ ಕ್ಷೇತ್ರದಲ್ಲಿ ಸಂತೋಷ್ ಪಾಟೀಲ್ ತಿರ್ಕೊಂಡ್ರು, ಆದ್ರೆ ಇವರು 100 ಕೋಟಿಗಳಿಗೆ ತಮ್ಮನ್ನ ತಾವೇ ಮಾರ್ಕೊಂಡು, ಚಂದ್ರಾಜ್ ಹೇಳ್ದ, ತಮ್ಮನ್ನ ತಾವೇ ಮಾರ್ಕೊಂಡು ಬಿಜೆಪಿ ಸರ್ಕಾರ ಮಾಡಿ ಇವತ್ತು ನನಗೆ ಭ್ರಷ್ಟಾಚಾರದ ಬಗ್ಗೆ ಪಾಠ ಹೇಳಲಿಕ್ಕೆ ಬರ್ತಾರೆ. ನಿಮ್ಮೆಲ್ಲರಿಗೂ ಕೂಡ ಒಂದು ಭಾಷೆಯನ್ನ ಕೊಡ್ಲಿಕ್ಕೆ ಬಯಸ್ತಾನೆ. ಎಷ್ಟೋ ವಿರೋಧಿಗಳು ಎಷ್ಟೋ ನನಗೆ ಕಷ್ಟ ಕೊಟ್ರು ಕೂಡ ನಾನು ಧೈರ್ಯದಿಂದ ಎದುರಿಸ್ಲಿಕ್ಕೆ ಸಿದ್ಧ ಇದ್ದೀನಿ, ನೀವು ನಮ್ಮ ಜೊತೆಯಲ್ಲಿ ನಿಲ್ಲಿಕ್ಕೆ ಸಿದ್ಧ ಇದ್ದೀರಿ ಅಂದ್ರೆ ಕೈಯೆಲ್ಲ ಎತ್ತಿ ನನಗೆ ಹೇಳಬೇಕು ಅಂತ. ಮಾನ್ಯ ಗೋಕಾಕ್ ಶಾಸಕರೇ, ನನ್ನ ಕ್ಷೇತ್ರದ ಭ್ರಷ್ಟಾಚಾರ ಒಂದ್ ಕಡೆ ಇರ್ಲಿ. ನನ್ನ ಕ್ಷೇತ್ರದಲ್ಲಿ ಏನು ಕಬ್ಬಿನ ಬಿಲ್ ನೀವು ಕೊಡಬೇಕು ನಿಮ್ಮ ಶುಗರ್ ಫ್ಯಾಕ್ಟರಿಯಿಂದ, ಮೊದಲು ಆ ಕಬ್ಬಿನ ಬಿಲ್ ಅನ್ನ ಕೊಟ್ಟು ನನ್ನ ಕ್ಷೇತ್ರದ ಬಗ್ಗೆ ಮಾತನಾಡಿ. ಯಾಕೆ ಶಾಸಕರೇ, ನಂದಿಹಳ್ಳಿ ಗ್ರಾಮದ ರೈತನ ಆತ್ಮಹತ್ಯೆ ನೆನಪಿಲ್ವೇನು ನಿಮಗೆ? ನನ್ನ ಕ್ಷೇತ್ರದಲ್ಲಿ ನಂದಿಹಳ್ಳಿಯಲ್ಲಿ ನಿಮ್ಮ ಹೆಸರನ್ನ ಬರೆದಿಟ್ಟು ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡ್ರು ರಾಹುಲ್ ಗಾಂಧಿ ಅವರು ಬೆಳಗಾವಿಗೆ ಬಂದ ದಿನವೇ, ಅದು ನಿಮಗ್ ನೆನಪಿಲ್ವೇನು? ಮುತ್ನಾಳದಲ್ಲಿ, ಇರಕಿನಕೊಪ್ಪದಲ್ಲಿ, ಬೆಂಡಿಗೇರಿಯಲ್ಲಿ, ಬಡಸ್ನಲ್ಲಿ, ಗಜಪತಿಯಲ್ಲಿ ಇನ್ನೂ ನೀವು ನಮ್ಮ ರೈತರ ಬಿಲ್ ಅನ್ನ ಕೊಡಬೇಕು, ಮೊದಲು ಬಾಕಿ ಬಿಲ್ ಅನ್ನ ಕಟ್ಟಿ ನಂತರ ಬೆಳಗಾವಿ ಗ್ರಾಮೀಣ ಕ್ಷೇತ್ರಕ್ಕೆ ಬನ್ನಿ. ನನಗೇನು ಹೇಳ್ತೀರಾ? ನಾನು ನನ್ನ ಜನರ ಜಮೀನನ್ನ ಬರಿಸ್ಕೊಳ್ತೀನ, ನಾಚಿಕೆ ಆಗ್ಬೇಕು ನಿಮಗೆ. ಇಂದಿರಾ ಗಾಂಧಿಯ ಪಕ್ಷದವರು ನಾವು, ಇಂದಿರಾ ಗಾಂಧಿಯವರು ಉಳುವ ಮನೆ ಹೊಲದ ಒಡೆಯ ಅಂತ ಹೇಳಿ ಎಲ್ಲರಿಗೂ ಪುಕ್ಕಟ್ಟೆಯಾಗಿ ಹೊಲವನ್ನ ಕೊಟ್ಟಂತ ತಾಯಿಯ ಪಕ್ಷದವರು ನಾವು, ನಾವು ಬೇರೆಯವರ ಹೊಲವನ್ನ ತಗೊಳ್ತೀವ. ಬ್ಯಾಂಕ್ ರಾಷ್ಟ್ರೀಕರಣವನ್ನ ಮಾಡಿ ಬಡ ಜನರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಮನೆ ಬಾಗಿಲಿಗೆ ಲೋನ್ ಮೇಳ ಮಾಡಿದಂತ ಇಂದಿರಾ ಗಾಂಧಿ ಪಕ್ಷದವರು, ನಿಮಗೇನು ಗೊತ್ತ್ರಿ? ಬ್ಯಾಂಕ್ಗಳನ್ನ ನೀವು ಖಾಸಗೀಕರಣ ಮಾಡ್ತಾ ಇದ್ರ, ನಿಮ್ಗೆ ರೈಲ್ವೆ ಸ್ಟೇಷನ್ ಜಾಸ್ತಿ ಆಗೋದಿಲ್ಲ, ನಿಮ್ಗೆ ಏರ್ಪೋರ್ಟ್ ಮಾರ್ಕೊಂಡ್ರಿ, ಎಲ್ಲಾ ಮಾರ್ಕೊಂಡ್ರು ತಿನ್ನುವಂತ ಜನರಿಗೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಅಭಿಮಾನ ಏನು ಅಂತ ಹೇಳಿ ತಮಗ್ ಗೊತ್ತಿಲ್ಲ. ಬಂಧುಗಳೇ, ಚುನಾವಣೆ ಮೊದಲೇ ಹೇಳಿದ ಹಾಗೆ ಕರ್ನಾಟಕ ರಾಜ್ಯ ಉಳಿಬೇಕು, ಬೆಳಗಾವಿ ಜಿಲ್ಲೆ ಉಳಿಬೇಕು, ಈ ನನ್ನ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಮುಂಬರುವಂತ ದಿನದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮೆಲ್ಲರ ಆಶೀರ್ವಾದ ಬೇಕೇ ಬೇಕು. ಮಹಿಳೆಯರಿಗಾಗಿ, ವಿದ್ಯಾರ್ಥಿಗಳಿಗಾಗಿ ಅನೇಕ ಯೋಜನೆಗಳನ್ನ ನಾವು ಮುಂದಿನ ದಿನದಲ್ಲಿ ತರ್ತೀವಿ. ಜೊತೆಯಲ್ಲಿ ನಮ್ಮ ನಾಯಕರು ಬಹಳ ಮಾತನಾಡೋರಿದ್ದಾರೆ,
ಆದ್ರೂ ಕೂಡ ಇವತ್ತು ಮಾತನಾಡಲೇಬೇಕು ಅಂತ ಹೇಳಿ ನನ್ನ ಜನರ ಒತ್ತಡ, ತಮ್ಮನ ಒತ್ತಡ, ನಾಯಕರ ಒತ್ತಡಕ್ಕೆ ಮಾತಾಡಿದೀನಿ. ಬಹುಶಃ ಅಡ್ವೇಶಣ್ಣ ಎಲ್ಲಿ ಕಾಣ್ಲಲ್ಲ, ಶ್ರೀಕಾಂತನ ಕಾಣ್ಲಲ್ಲ, ದಮನ್ ಅವರು, ಸುರೇಶಣ್ಣ, ಬಸವಣ್ಣ, ನೂರ್ಬಯ್ಯ, ಉಸಿರಾಮ ಅಧ್ಯಕ್ಷರು, ದಯಮಾಡಿ ಯಾರು ಇಲೆಕ್ಷನ್ ಸಂದರ್ಭ ನಿಮ್ಮ ಅಕ್ಕ ತಂಗಿ ಯಾರ್ದೋ ಒಬ್ಬರ ಹೆಸರು ತಗೊಂಡಿಲ್ಲ ಅಂತ ಹೇಳಿ ದೆಕೊಳ್ಕರ್ ವೈನಿ, ಏ ಮೃಣಾಲ್ ಸಾಹೇಬ್, ಯಾರು ನನ್ನನ್ನ ತಪ್ಪು ತಿಳ್ಕೊಳ್ಬೇಡಿ ಅಂತ ಹೇಳ್ತಾ ನಮ್ಮ ವೈನಿ ಕುತ್ಕೊಂಡಾರ. ಏನೋ ಗ್ರ್ಯಾಂಡರ್ದಾಗ ಚಟ್ನಿ ಮಾಡ್ರಂತ ಸುನೀತಾ ಅಂಜಲಿ ತಮ್ಮೆಲ್ರಿಗೂ ಕೂಡ ವಂದಿಸಿ ಮುಂಬರುವಂತ ದಿನದಲ್ಲಿ ಬಹಳಷ್ಟು ಶೀಘ್ರದಲ್ಲೇ ತಮ್ಮ ಮನೆ ಬಾಗಿಲಿಗೆ ಬಂದು ತಮ್ಮ ಆಶೀರ್ವಾದವನ್ನ ಕೇಳ್ತೀನಿ. ಅದಕ್ಕಿಂತ ಮುಂಚೆ ಏನು ಸ್ವಯಂ ಘೋಷಿತ ನಾಯಕರು ಒಬ್ಬರನ್ನ ಕರ್ಕೊಂಡು ಅಡ್ಡಾಡ್ತಾ ಇದಾರಲ್ಲ, ಕೊನೆದಾಗಿ ಅದನ್ನ ಹೇಳಿ ನನ್ನ ಭಾಷಣ ಮುಗಿಸ್ತೀನಿ. ನಾಗೇಶ್ ಮನ್ನೋಳ್ಕರ್, ನಾಗೇಶ್ ಮನ್ನೋಳ್ಕರ್ ದಾದಾ ತುಮಿ ವಿಸರ್ಲಲ ಆಹೆ ಕಾಯ್, ಅಮಿತರಿ ವಿಸರ್ನಾರ್ ನೈ, ಅಮಿತ್ ತುಮ್ಹಾಲಾ ಆಠವಣ ಕಾಡೂನ್ ದೇತೆ 2018 ಚುನಾವ ಮಧ್ಯೆ ಕಾಯ್, 2018 ಚುನಾವ ಮಧ್ಯೆ ತುಮಿ ಬಿಜೆಪಿ ಮಧ್ಯೆ ಹೋತೆ ಅನಿ ತುಮಿ ಸಕಾಳಿ ಸಂಜಯ್ ಪಾಟೀಲಂಚಾ ತುಮಿ ಇಲೆಕ್ಷನ್ ಪ್ರಚಾರ ಕರೂನ್ ರಾತ್ರಿ ಮಲಾ ಭೇಟಾಯಿಲ್ಲ ತುಮ್ಚಾ ಮಿತ್ರಾಲ ಗೆವುನ್ ಮಾಝಾ ಘರಿ ಆಲೆ ಹೋ ಅನಿ ಮಾಝಾ ಘರಿ ಯೂನ್ ಹಿಂಡಲ್ಗದವ್ರು ಯಾರಾದ್ರೂ ಇದೀರಿ ಇಲ್ಲೇ? ಹಿಂಡಲ್ಗದವ್ರು ರಾಹುಲ್ ಆಯ್ಕ ಮಾಝಾ ಘರಿ ಆಲೆ ಹೋತೆ ನಾಗೇಶ್ ದಾದ ಮನ್ನೋಳ್ಕರ್ ಗರಿ ಆಯೆ ಓನ್ ಕಾಯ್ ಮಂಟ್ಲೆ ಮಲ ಆಮಚಾ ಏಕ್ ಡೀಲ್ ಆಹೆ ಮಂಟ್ಲೆ ಮೀ ಮಂಟ್ಲ ತುಮ್ಚಾ ಕಾಯ್ ಡೀಲ್ ಆಯೆ ಬಾಬಾ ಸಾಂಗಾ ಮಲ ನೈ ತುಮಿ ಜರ್ ಮಲ 40 ಲಾಖ್ ದೇಲೆ ತರ್ ತುಮಿ ಮಲ 40 ಲಾಖ್ ದೇಲೆ ತರ್ ಮೀ ಉದ್ಯಾ ತುಮ್ಚಾ ಕಾಂಗ್ರೆಸ್ ಪಕ್ಷ ಪ್ರವೇಶ್ ಕರ್ತೋ ಮನೂನ್ ಮಲ ಸಾಂಗಿ ಜರ್ मी कोटा सांगत आहे तर मी उचगाव ग्राम देवता मळेकरणीचा शपथ घ्यायला मी तयार आहे. कोदोळी माऊलीचा शपथ काऊन मी सांगते. तुम्ही आले होते की नाही माझ्याकडे? नागेश मन्नोळकर अवरे 40 लाख रुपये कोडी अक्का, ನಾ ನಿಮ್ಮ ಕಾಂಗ್ರೆಸ್ ಪಕ್ಷ ಸೇರ್ತೀನಿ ಅಂತ ಹೇಳಿ ನನ್ನ ಹತ್ರ 2018 ಬಂದಿದ್ರೋ ಇಲ್ಲೋ ಅದನ್ನ ನೀವು ಹೇಳಬೇಕು. ಈಗ ಇಲೆಕ್ಷನ್ ನಿಂತ್ಕೊಳ್ಳಕ್ ಓಡಾಡ್ತಾ ಇದಾರೆ, ಓಡಾಡಿ. ಆದ್ರೆ ಯಾರ್ಯಾರು ರಮೇಶ್ ಜಾರಕಿಹೊಳಿ ಅವರ ಬೆನ್ ಹತ್ತಿದ್ದಾರೆ, ಪಾಪ ನಾ ಏನೋ ನಾನು ಗಟ್ಟಿ ನಾನು ಬದುಕೊಂಡೆ. ನನಗೆ ಸತೀಶ್ ಅಣ್ಣ ಹೇಳ್ತಿದ್ರು ಮೊದ್ಲೇ, ನನ್ ಬಾಳ ಬುದ್ಧಿ ಹೇಳ್ತಿದ್ರು ಅವ್ರು. ವೀರ್ ಕುಮಾರ್ ಸಾಹೇಬ್ರನ್ ಮನೆಗೆ ಹಚ್ಚಿದ್ರು, ವಿವೇಕರಾವ್ ಪಾಟೀಲ್ರನ್ ಮನೆಗೆ ಹಚ್ಚಿದ್ರ, ಘಾಟ್ಗೆ ಅಣ್ಣನ ಮನೆಗೆ ಹಚ್ಚಿದ್ರ, ಮಾಂತೇಶ್ ಕೌಟಿಗೆ ಮಠನ್ ಮನೆಗೆ ಹಚ್ಚಿದ್ರು. ಅವ್ರು ಕಾಂಗ್ರೆಸ್ದಾಗ ಇದ್ದಾಗ ಇದನ್ನ ಮಾಡಿದ್ರು, ಬಿಜೆಪಿಗೆ ಹೋಗಿನೂ ಇದನ್ನೇ ಮಾಡಿದ್ರು. ಒಟ್ಟ ಸಮಾಧಾನ ಇಲ್ಲ ಅವ್ರಿಗೆ, ಒಟ್ಟ ಸಮಾಧಾನ ಇಲ್ಲ. ಇರ್ಲಿ, ಪಾಪ ನಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಅವ್ರಿಗೆ ಬಹಳಷ್ಟು ಬೇಗ ಅವ್ರಿಗೆ ಸಮಾಧಾನವನ್ನ ಕೊಡುವಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು. ಸಂಜಯ್ ಪಾಟೀಲ್ ಅವರೇ, ನಾಳೆ ರಾಜಹನ್ಸ್ಗಢದಲ್ಲಿ ನಾನು ಮಾಡಿದಂತ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಮೂರ್ತಿಯನ್ನ ಉದ್ಘಾಟನೆ ಮಾಡಲಿಕ್ಕೆ ನಾಚಿಕೆ ಆಗಬೇಕು. ರಾಜ್ಯದ ಮುಖ್ಯಮಂತ್ರಿ ಅವ್ರನ್ನ ಕರ್ಕೊಂಡು ಹೋಗಿ ಉದ್ಘಾಟನೆ ಮಾಡಿಸ್ತಾ ಇದ್ದೀರಾ? ಏನ ಹಕ್ಕಿದಿರಿ ನಿಮಗೆ? ನೀವೇನು ಮಾಡಿದ್ರಿ ಅಂತ ಉದ್ಘಾಟನೆ ಮಾಡಿಸ್ತೀರ್ರಿ? ರಾಜಹನ್ಸ್ಗಢದ ಕೋಟೆಯ ಬಾಕ್ಸೈಟ್ ಅನ್ನ ಮಣ್ಣನ್ನ ಮಾರಿ ನೀವು ದುಡ್ಡನ್ನ ಗಳಿಸಿದಂತವರು, ರಾಜಹನ್ಸ್ಗಢ ಮಹಾರಾಜರ ಮೂರ್ತಿಯನ್ನ ಮಾಡ್ಲಿಕ್ಕೆ ನಾನು ಅನುದಾನವನ್ನ ಸಿದ್ದರಾಮಯ್ಯ ಸಾಹೇಬ್ರು ನನಗೆ ಕೊಡ್ಲಿಲ್ಲ ಅಂತ ಹೇಳ್ತೀರಿ ಸರ್. ಸಂಜಯ್ ಪಾಟೀಲ್ ಅವರು ತಮಗೆ ಹೇಳಿದ್ರಂತೆ ಶಿವಾಜಿ ಮಹಾರಾಜರ ಮೂರ್ತಿಯ 50 ಲಕ್ಷ ಕೊಡಿ ಅಂತ, ತಾವು ಕೊಡ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ನಿಜಾನಾ ಸರ್?
ಸಂಜಯ್ ಪಾಟೀಲ್ ನವರು ನೋಡೇ ಇರಲಿಲ್ಲ ಅರ್ಥ ಮಾಡ್ಕೊಳ್ಳಿ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಹತ್ತು ವರ್ಷ ಅವರು ಎಂ ಎಲ್ ಎ ಬಹುಶಃ ಹತ್ತು ವರ್ಷದ ಎಂ ಎಲ್ ಎ ಅನುದಾನ ಇಪ್ಪತ್ತು ಕೋಟಿ ರೂಪಾಯಿ ಎಷ್ಟು ಇಪ್ಪತ್ತು ಕೋಟಿ ರೂಪಾಯಿ ಆ ಇಪ್ಪತ್ತು ಕೋಟಿ ರೂಪಾಯಿನಲ್ಲಿ ಒಂದು ಐವತ್ತು ಲಕ್ಷ ರಾಜಹಂಸಗಡ ಶಿವಾಜಿ ಮೂರ್ತಿ ಮಾಡ್ಲಿಕ್ಕೆ ನಿಮಗೆ ಬರ್ಲಿಲ್ವಾ ಬಿಡು ಸಿದ್ದರಾಮಯ್ಯ ಸಾಹೇಬರು ಕೊಡ್ಲಿಲ್ಲ ಆದ್ರೆ ನಿಮ್ಮ ಶಾಸಕ ನಿಧಿಯಿಂದ ಯಾಕೆ ಮಾಡಕ್ಕಾಗ್ಲಿಲ್ಲ ಓ ಬಹುಶಃ ಗೋಮಟೇಶ್ ವಿದ್ಯಾಪೀಠಕ್ಕೆ ನಲ್ವತ್ತು ಲಕ್ಷ ತಗೊಂಡ್ ಹೋದ್ರಲ್ಲ ಈ ಸಂಜಯ್ ಪಾಟೀಲ್ ಅವ್ರಿಗೆ ಮಾತಾಡುತ್ತಾ ಮಾತಾಡ್ಬಿಡ್ತಾರ ಅದು ಏನಕ್ಕೆ ತನ್ನೋದು ಗೊತ್ತಿಲ್ಲ ಗೋಮಟೇಶ್ ವಿದ್ಯಾಪೀಠ ಶಾಲೆ ಅದು ಸೌತ್ ನಲ್ಲಿದೆ ಇವರು ಬೆಳಗಾವಿ ಗ್ರಾಮೀಣದವರು ಇವರು ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಮಾಡ್ಬೇಕಂತಿಲ್ಲ ತಮ್ಮ ಶಾಲಾ ಕಾಲೇಜುಗಳನ್ನೇ ಬೆಳೆಸ್ಬೇಕಂತ ಹೇಳಿ ಅದನ್ನ ಇಲ್ಲಿಗೆಲ್ಲ ತಗೊಂಡ್ ಹೋದ್ರು ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಏನು ಪ್ರಸ್ತುತ ಕಾಲ ಗರ್ಭದಲ್ಲಿ ಕ್ಷೇತ್ರದಲ್ಲಿ ನಡೀತಾ ಇರೋದನ್ನ ಅರ್ಥ ಮಾಡ್ಕೊಂಡು ನೀವೆಲ್ಲರೂ ಸನ್ನದ್ಧರಾಗಿ ಮಾರ್ಚ್ ಆರನೇ ತಾರೀಕಿನಿಂದಲೇ ನಿಮ್ಮೆಲ್ಲರ ಮನೆ ಬಾಗಿಲಿಗೆ ಬರ್ತೀನಿ ಮಗಳಾಗಿ ಮತ ಭಿಕ್ಷೆಯನ್ನ ಶರಗೊಟ್ಟಿ ಕೇಳ್ತೀನಿ ಆಶೀರ್ವಾದ ಮಾಡಿ ಕ್ಷೇತ್ರದ ಅಭಿವೃದ್ಧಿಗೆ ಕೈ ಜೋಡಿಸಿ ಅಂತ ಹೇಳ್ತಾ ಮಾರ್ಚ್ ಐದನೇ ತಾರೀಕು ರಾಜಹಂಸಗಡಕ್ಕೆ ಬಂದು ನಾವೆಲ್ಲರೂ ಸೇರ್ಕೊಂಡು ಮಹಾರಾಜರ ಮೂರ್ತಿಯನ್ನ ಉದ್ಘಾಟನೆ ಮಾಡೋಣ ಅಂತ ಹೇಳಿ ಎಲ್ಲ ತಾಯಂದ್ರಲ್ಲಿ ನಾನು ಕೈ ಮುಗಿತೇನೆ ತಾಯಂದ್ರಲ್ಲಿ ಕೈ ಮುಗಿತೇನೆ ಹೇಳ್ಬಾರ್ದು ನನ್ನ ಮಾತು ಕೇಳ್ತಾರಲ್ಲ ನನ್ನ ಮೇಲೆ ಪ್ರೀತಿ ಐತಲ್ಲ ಶಬಾಷ್ ನಿಮ್ಮ ಈ ಋಣವನ್ನ ತೀರಿಸ್ತೀನಿ ಐ ಬಸ ದಾ ಮಿನಿಟ್ ಬಸ ಫಕ್ತ ಆಮಚ ಮಾಜಿ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ತಮ್ಮನ್ನೆಲ್ಲರನ್ನೂ ಉದ್ದೇಶಿಸಿ ಈಗ ಮಾತನಾಡ್ಲಿಕ್ಕೆ ಬರ್ತಾರೆ ಬಂಧುಗಳೇ ಜೈ ಹಿಂದ್ ಜೈ